ಸಾಮಾನ್ಯವಾಗಿ ಯಾರಾದರೂ ಮೃತಪಟ್ಟರೆ ಆ ಶವವನ್ನು ಮುಟ್ಟೋದಕ್ಕೆ ತುಂಬ ಜನ ಭಯ ಪಡ್ತಾರೆ. ಹೂನಾರ ಹಾಕೋದು, ನಮಸ್ಕಾರ ಹಾಕೋದು ಇವೆಲ್ಲ ಇದ್ದೇ ಇರುತ್ತೆ. ಬಟ್ ಶವ ಮುಟ್ಟಿದಾಗ ಏನೋ ಒಂಥರ ಆಗುತ್ತೆ ಅಂತ ಭಯ ಪಡ್ತಾರೆ. ಆದರೆ ಕೊಡಗು ಜಿಲ್ಲಾಸ್ಪತ್ರೆಯ ಶವಾಗಾರದಲ್ಲಿ ಒಬ್ಬ ಅಟೆಂಡರ್ ಇದ್ದಾನೆ. ಈತ ಶವಾಗಾರದಲ್ಲೇ ಕಾಮದಾಟವನ್ನು ನಡೆಸ್ತಾ ಇದ್ದ. ಮಹಿಳಾ ಶವಗಳು ಬಂದರೆ ಅವುಗಳ ಫೋಟೋಗಳನ್ನ ತಕ್ಕೊಂಡು ವಿಕೃತವಾಗಿ ವರ್ತಿಸ್ತಾ ಇದ್ದ. ಯಾರೀತ, ಏನ್ ನಡೀತಾ ಇತ್ತು ನೋಡೋಣ ಬನ್ನಿ. ಮಡಿಕೇರಿ ಜಿಲ್ಲಾಸ್ಪತ್ರೆ ಶವಾಗಾರದಲ್ಲಿ ಕಾಮದಾಟ, ವಿಶ್ರಾಂತಿ ಕೊಠಡಿಯಲ್ಲಿ ಡಿ ಗ್ರೂಪ್ ಸಿಬ್ಬಂದಿ ಚೆಲ್ಲಾಟ. ಕಾಲ್ ಮಾಡದಲ್ಲ, ಬರ್ತೀರಾ ಅಲ್ಲಿಗೆ? ನಿಜ ಮಾಡ್ತೀರಾ? ಬರ್ತೀರಾ? ನೀವೇ ಬರ್ತೀರಾ? ಬರ್ತೀನಿ, ಕಾಲ್ ಮಾಡ್ತೀನಿ. ಹೋಗಪ್ಪ. ಬಂದಿಲ್ಲ ಅಂದ್ರೆ ನಾನು ಹುಡುಕೊಂಡು ಮನೆ ನೋಡಿ ಬರ್ತೀನಿ ಅಷ್ಟೇ. ಆಯ್ತು, ಹೇಳಿದಿರ, ನಾಳೆ ಬೆಳಿಗ್ಗೆ ನಾ ಅಲ್ಲಿಗೆ ಬರ್ತೀನಿ. ಹುಡುಕೊಂಡು ಈಗಲೇ ಬರ್ತೀನಿ, ನಿಮ್ ಮನೆಗೆ ಬರ್ತೀನಿ ನಾನು. ಅಯ್ಯಪ್ಪ ಹೋಗಪ್ಪ. ಬಂದಿಲ್ಲ ಅಂದ್ರೆ ಅಲ್ಲಿಗೆ ಬರ್ತೀನಿ. ಅಯ್ಯೋ ದೇವ್ರಿ, ಹೋಗಪ್ಪ ಒಂದ್ಸಲಿ, ಪ್ಲೀಸ್ ಪ್ಲೀಸ್. ಕೇಳಿದ್ರಲ್ಲ, ಈ ಹಲಾಲ್ ಕೋರ್ ಕೆಲಸ ಗೊತ್ತಾಗ್ತಾ ಇದ್ದಂತೆ ಈ ಕಾಮುಕ ಎಸ್ಕೇಪ್ ಆಗಿದ್ದಾನೆ. ಮಡಿಕೇರಿ ಜಿಲ್ಲಾಸ್ಪತ್ರೆ ಶವಾಗಾರದಲ್ಲಿ ಕೆಲಸ ಮಾಡ್ತಿದ್ದ ಡಿ ಗ್ರೂಪ್ ಸಿಬ್ಬಂದಿ ಸೈಯದ್ ವಿರುದ್ಧ ಹಿಂದೂ ಜಾಗರಣಾ ವೇದಿಕೆ ದೂರು ನೀಡಿದೆ. ಮಡಿಕೇರಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎಲ್ಲಿಗೆ ಬರ್ತೀಯಾ ಅಂತ ಎಲ್ಲಿಗೆ ಬರ್ಬೇಕೀಗ? ಮಾರ್ಚ್ ಹತ್ರ ಬನ್ನಿ. ಏನಾಗಲ್ಲ, ಬಂದ್ರಿ. ಏಯ್, ನಾನ್ ಬರಲಿ. ಎಷ್ಟೊತ್ ನಾನು ವೇಟ್ ಮಾಡಿದ್ರಿ? ಬಂದ್ರಿ ಒಂದ್ ಹಾಫ್ ಅನ್ ಅವರ್. ನೋ ನೋ ನೋ, ಅಲ್ಲಿಗೆಲ್ಲ ಬರಲ್ಲ ನಾನು. ಈಗ ಏನ್ ಬೇಕು ನಿಮ್ಗೆ? ನಂಗೆ ಏನೋ ಬೇಡ, ನಾನ್ ಅಲ್ಗಲ್ಲ ಬರಲ್ಲ. ಕಾಲ್ ಗಂಟೆ ಅಲ್ಲ, ಅದು ಬೇರೆ ರೂಮ್ ರೀ, ನಮ್ದು ರೆಸ್ಟ್ ರೂಮ್. ಇವನ ಹೆಸರು ಸೈಯದ್ ಅಂತ. ಕೋವಿಡ್ ಸಂದರ್ಭದಲ್ಲಿ ತುಂಬಾ ಶ್ರಮಿಸಿದ್ದಾನೆ ಅಂತೆಲ್ಲ ಅಧಿಕಾರಿಗಳು ಜನಪ್ರತಿನಿಧಿಗಳಿಂದ ಪ್ರಶಂಸೆ ಪಡೆದು ಸನ್ಮಾನಿತನಾಗಿದ್ದ ಸೈಯದ್ ಇಂತಹ ಕರ್ಮ ಕಾಂಡಗಳನ್ನ ಮಾಡಿದ್ದಾನೆ. 2021 ಏಪ್ರಿಲ್ ತಿಂಗಳಿನಲ್ಲಿ ಗುತ್ತಿಗೆ ಆಧಾರದಲ್ಲಿ ಶವಾಗಾರದ ಅಟೆಂಡರ್ ಆಗಿ ಕೆಲಸಕ್ಕೆ ಸೇರಿದ್ದ ಮಡಿಕೇರಿ ತಾಲೂಕಿನ ಕಡಗದಾಳು ಗ್ರಾಮದ ಸೈಯದ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವ ಕೆಲವು ಮಹಿಳೆಯರನ್ನ ಫೋನ್ ಕರೆ ಮಾಡಿ ಶವಾಗಾರಕ್ಕೆ ಕರೆದು ಅಲ್ಲಿ ಪಲ್ಲಂಗದಾಟ ನಡೆಸ್ತಾ ಇದ್ದ ಎನ್ನಲಾಗಿದೆ. ಆತ ಕರೆ ಮಾಡಿ ಮಾರ್ಚರಿ ಬಳಿಗೆ ಬರುವಂತೆ ಹಲವರೊಂದಿಗೆ ಮಾತನಾಡಿರುವ ಆಡಿಯೋಗಳು ವೈರಲ್ ಆಗಿವೆ. ಯಾರೇನ್ ಮಾಡೋರು, ಏನ್ ತಪ್ಪು? ಈಗ ಏನು ಬರ್ತೆ ಬರಲ್ವ ಈಗ? ಹೌದಾ, ಸರಿ ಬಿಡ, ಆಯ್ತಪ್ಪ. ಏನ್ ಮಾಡ್ಬೇಕು ಮಾಡ್ತೀನಿ ಬಿಟ್ಕೊ ಅಷ್ಟೇ. ಇನ್ನೇನು ಕೇಸ್ ಹೇಳಿದ? ಆಯ್ತು, ಈ ತರ ಮಾಡಿದಾರ, ಈ ತರ ಹಾಕಿದೀನಿ, ಮುಗ್ದಾಯ್ತು. ಕಾಲ್ ಗಂಟೆ ಬೇಕಾದ್ರೆ ಟೈಮ್ ತೋರ್ತೀನಿ, ಏನ್ ಬೇಕಾದ್ರೆ ಡಿಸೈಡ್ ಮಾಡ್ಕೋ. ಬ್ಲಾಕ್ ಮೇಲ್ ಅಂತ ಹೇಳ್ತಲ್ಲ, ನನ್ನ ಇಷ್ಟಪಟ್ಟು ಅದ್ ಕೇಳ್ತಿದ್ದೀನಿ. ಹಂಗೆ ನಿನ್ ಫ್ಯಾಮಿಲಿ ಎಲ್ಲ ಇಂಪಾರ್ಟೆಂಟ್ ತಾನೇ, ಹಿಂಗೆ ನಿಮ್ಮ ಅಪ್ಪ ಅಮ್ಮ ಬೇಕಾ ಬೇಡ? ಅರ್ಥ ಮಾಡ್ಕೊಂಡು ಒಂದ್ ಕಾಲ್ ಗಂಟೆ ಇಲ್ಲ 20 ನಿಮಿಷ ಬಾ, ಮಾತಾಡು, ಮಾತಾಡಿ ಹೋಗು. ಅದಕ್ಕೇನು, ನಾಳೆ ಮಾತಾಡಿದ್ರೆ ಬೇರೆ ಇರುತ್ತೆ. ಅಷ್ಟಕ್ಕೂ ಈ ಆಡಿಯೋಗಳು ದೊರೆತಿದ್ದೇ ಇಂಟ್ರೆಸ್ಟಿಂಗ್ ಆಗಿದೆ. ಪಾಪಿ ಸೈಯದ್ ತಿಂಗಳ ಹಿಂದೆ ಮಡಿಕೇರಿ ನಗರದ ಮನೆಯೊಂದಕ್ಕೆ ನುಗ್ಗಲು ಯತ್ನಿಸಿದಂತೆ. ಈ ವೇಳೆ ಜನರಿಗೆ ಸಿಕ್ಕಿಬಿದ್ದಿದ್ದ ಆತನಿಗೆ ಗೂಸ ಕೊಟ್ಟಿದ್ದ ಜನರು ಆತನ ಫೋನ್ ಅನ್ನ ಪೊಲೀಸರ ವಶಕ್ಕೆ ನೀಡಿದ್ರಂತೆ. ಆತನ ಫೋನ್ ಕರೆಗಳನ್ನ ಪರಿಶೀಲಿಸಿದಾಗ ಆತ ಯಾರೊಂದಿಗೆಲ್ಲ ಏನೆಲ್ಲ ಮಾತನಾಡಿದೆ ಅನ್ನೋದು ಬಟಾಬಯಲಾಗಿದೆ. ಹೀಗೆ ಸಾಕಷ್ಟು ಹೆಣ್ಣು ಮಕ್ಕಳು ಮಹಿಳೆಯರನ್ನ ಸೈಯದ್ ದುರ್ಬಳಕೆ ಮಾಡಿಕೊಳ್ತಾ ಇದ್ದ ಅನ್ನೋದು ಗೊತ್ತಾಗಿದೆ. ಯಾರಾದ್ರೂ ಮಹಿಳೆಯರು ಹೆಣ್ಣು ಮಕ್ಕಳು ಸತ್ತು ಅವರ ಮೃತದೇಹಗಳನ್ನ ಶವಾಗಾರಕ್ಕೆ ಹಾಕಿದ್ರೆ ಪೋಸ್ಟ್ ಮಾರ್ಟಮ್ಗೂ ಮೊದಲೇ ಈ ಕಿರಾತಕ ಆ ಸತ್ತ ಮಹಿಳೆಯರ ಹೆಣ್ಣು ಮಕ್ಕಳ ಬೆತ್ತಲೆ ಮೃತದೇಹಗಳ ಫೋಟೋಗಳನ್ನ ತನ್ನ ಮೊಬೈಲ್ನಲ್ಲಿ ತೆಗೆದಿಟ್ಕೊಳ್ತಾ ಇದ್ದ ಎನ್ನುವ ಘೋರ ವಿಷಯವೂ ಗೊತ್ತಾಗಿದೆ. ಇದು ಅತ್ಯಂತ ಗಂಭೀರ ಅಪರಾಧ. ಶವಾಗಾರದ ಜವಾನ, ಡಿ ಗ್ರೂಪ್ ನೌಕರ, ಏನು ಸೈಯದ್ ಅಂತ ಇದ್ದ ಅವನು, ಸಾಕಷ್ಟು ಶವಾಗಾರಕ್ಕೆ ಬಂದಂತಹ ಪ್ರಾಪ್ತ ವಯಸ್ಕ ಹೆಣ್ಣು ಮಕ್ಕಳ ಫೋಟೋವನ್ನು ತನ್ನ ಮೊಬೈಲ್ನಲ್ಲಿ ಇಟ್ಕೊಂಡಿದ್ದು ಮತ್ತು ಹಲವಾರು ಹಿಂದೂ ಹೆಣ್ಣು ಮಕ್ಕಳು ಸೇರಿದಂತೆ ಹೆಣ್ಣು ಮಕ್ಕಳು ಮಹಿಳೆಯರು ಸೇರಿದಂತೆ ಹಲವರಿಗೆ ಬ್ಲ್ಯಾಕ್ಮೇಲ್ನ ಮೂಲಕ ತಮ್ಮ ಕಾಮದೃಶ್ಯಕ್ಕೆ ಬಳಸಿಕೊಂಡಿರುವಂತಹ ಕೆಲವು ಆಡಿಯೋ ಕ್ಲಿಪ್ಗಳು ಮತ್ತು ಕೆಲವೊಂದು ಬೆದರಿಕೆ ಕ್ಲಿಪ್ಗಳು, ಆಡಿಯೋ ಕ್ಲಿಪ್ಗಳು ಕೂಡ ನಮಗೆ ದೊರಕಿತ್ತು. ಅವನ ಮೊಬೈಲ್ನಲ್ಲಿರುವಂತಹ ಆ ಹೆಣ್ಣು ಮಕ್ಕಳು ಯಾರು ಅವರಿಂದ ಕಂಪ್ಲೇಂಟ್ ಕೊಡಿಸುವಂಥ ಕೆಲಸ ಆಗಬೇಕು. ಯಾವುದಾದ್ರು ಹೆಣ್ಣು ಮಕ್ಕಳು ಅಥವಾ ಮಹಿಳೆಯರು ದಯವಿಟ್ಟು ಮುಂದೆ ಬಂದು ತಾವು ಕಂಪ್ಲೇಂಟ್ ಕೊಡುವ ಮೂಲಕ ಇನ್ನು ಮುಂದೆ ಯಾವುದೇ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗದಂತೆ ನೋಡ್ಕೊಳ್ಬೇಕು ಅಂತ ಹೇಳೋದನ್ನು ಕೂಡ ನಾನು ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಕುರಿತು ಮೆಡಿಕಲ್ ಕಾಲೇಜು ಡೀನ್ ಅವರನ್ನ ಕೇಳಿದ್ರೆ ಈ ವಿಷಯವೇ ನಮಗೆ ಗೊತ್ತಿಲ್ಲ, ಆದ್ರೆ ಘಟನೆ ಸಂಬಂಧ ಪೊಲೀಸರು ನಮಗೆ ಕರೆ ಮಾಡಿ ವಿಚಾರಿಸಿದಾಗಲೇ ಗೊತ್ತಾಗಿದ್ದು ಎಂದಿದ್ದಾರೆ. ಈ ವಿಷಯ ಬೆಳಕಿಗೆ ಬರ್ತಾ ಇದ್ದಂತೆ ಸೈಯದ್ ಕೆಲಸ ಬಿಟ್ಟಿದ್ದು ಎಲ್ಲಿದ್ದಾನೆ ಅನ್ನೋದು ಗೊತ್ತಿಲ್ಲ ಎಂದಿದ್ದಾರೆ. ನಾನು ಇಲ್ಲಿ ಗಂಟ ನನಗೆ ಏನು ಎವಿಡೆನ್ಸ್ ಇಲ್ಲ, ಬಟ್ ಇವರು ಹೊರಲೇ ವರ್ಕರ್ ಅಂತ ಹೊರತು ಬೇರೆ ಏನೂ ಗೊತ್ತಿಲ್ಲ. ಸ್ಲೋಲಿ ಇಟ್ ಇಸ್ ಇನ್ಕ್ರೀಸಿಂಗ್, ಕಂಪ್ಲೇಂಟ್ಸ್ ಆರ್ ಇನ್ಕ್ರೀಸಿಂಗ್, ಬಟ್ ಅವನು ಬಿಟ್ಟು ಹೋಗಿದ್ದಾನೆ. ಸೊ ಅದಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ ಒಂದು ಕಂಪ್ಲೇಂಟ್ ರಿಸೀವ್ ಮಾಡಿಕೊಂಡು ಅವ್ರನ್ನ ಅದನ್ನ ಸೇಮ್ ಇದೆ ಅದೇ ನಾವು ವಿ ಹ್ಯಾವ್ ಅಪ್ರೋಚ್ ದ ಲಾ, ಅದೇ ಪೊಲೀಸ್ ಕಡೆ ಒಂದು ಲೆಟ್ರ್ ಹಾಕಿದ್ವಿ ಸೇಯಿಂಗ್ ದಟ್ ಲೆಟ್ ಅದೇ
ಲಾ ಟೇಕ್ ಇಟ್ಸ್ ಓನ್ ಕೋರ್ಸ್, ಇದು ಒಂದು ಸ್ವಲ್ಪ ನೋಡಿ ಅಂತ ಇನ್ವೆಸ್ಟಿಗೇಟ್ ಮಾಡಿ. ಒಟ್ಟಿನಲ್ಲಿ ಈ ಪಾಪಿ ಶವಾಗಾರವನ್ನ ಅನೈತಿಕ ಚಟುವಟಿಕೆಗಳಿಗೆ ಬಳಕೆ ಮಾಡಿಕೊಂಡಿರೋದ್ರ ಜೊತೆಗೆ ಸತ್ತ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳನ್ನು ಹೀನ ದೃಷ್ಟಿಯಿಂದ ನೋಡ್ತಾ ಇದ್ದ ಅನ್ನೋದು ನಿಜಕ್ಕೂ ಅಸಹ್ಯ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.